ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ವೀಡಿಯೋ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದೀವಿ, ಮನೋಜ್ ಎಮ್ ಐ ಟಿ ಒಂದು ಒಳ್ಳೆ ಆಪ್ಷನ್ ಮೈಸೂರಲ್ಲಿ ನಾವು ಇಂಜಿನಿಯರಿಂಗ್ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೀರಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕ್ಯಾಂಪಸ್ ಊರ್ ಕೊಡೋ ಮುಖಾಂತರ ನಾನು ಹಾನೆಸ್ಟ್ ರಿವ್ಯೂ ನಾನು ಸ್ಟೂಡೆಂಟ್ಸ್ ಹತ್ರ ಕೇಳಿ ತಿಳ್ಕೊಂಡಿದ್ದು ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಕಾಲೇಜ್ನ ಮೇನ್ ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ ಈ ಒಂದು ಕಾಲೇಜ್ ನೋಡಲಿಕ್ಕೆ, ಈ ರೀತಿ ಸಿಗುತ್ತೆ ನಿಮಗೆ. ಆ್ಯಂಡ್ ಕಾಲೇಜು ಲೊಕೇಟ್ ಆಗಿರೋ ಲೊಕೇಶನ್ ಬಗ್ಗೆ ಮಾತಾಡಿದ್ರೆ ಸುತ್ತಮುತ್ತ ಫುಲ್ ಗ್ರೀನರಿ ಅಂತ ಅಂದ್ಕೊಳ್ಳಿ. ಸೊ ಪೀಸ್ ಆಗಿರುತ್ತೆ ಎನ್ವಿರಾನ್ಮೆಂಟ್ ನಿಮಗೆ ಕಾಲೇಜಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ವೈ ಬಿಕಾಸ್ ಸುತ್ತಮುತ್ತ ಗ್ರೀನರಿ ಇರೋದ್ರಿಂದ ಯಾವ ರೀತಿ ವೆಹಿಕಲ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ಏನೂ ಇಲ್ಲ. ಈ ಒಂದು ಕಾಲೇಜಿಗೆ ನೀವು ಬರಬೇಕಂದ್ರೆ ಬೇಸಿಕಲಿ ಇರತಕ್ಕಂಥ ಮೇನ್ ಟ್ರಾನ್ಸ್ಪೋರ್ಟೇಷನ್ ಏನಪ್ಪ ಅಂತಂದರೆ ಈ ಒಂದು ಕಾಲೇಜ್ನ ಬಸ್ಸು. ಹತ್ತಿರ 35-40 ಬಸ್ಗಳನ್ನ ಹೊಂದಿದೆ ಕಾಲೇಜು. ಬೇರೆ ಬೇರೆ ಹಳ್ಳಿ ಊರುಗಳಿಂದ ಸ್ಟೂಡೆಂಟ್ಸ್ಗಳನ್ನ ಈ ಒಂದು ಕಾಲೇಜ್ಗೆ ಕರ್ಕೊಂಬರುತ್ತೆ. ಆಯಿತಾ? ಸೊ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ನಿಮಗೆ ಈ ಒಂದೇ ಅಲ್ಲ, ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಎಮ್ ಬಿ ಎ, ಬಿ ಬಿ ಎ ಮತ್ತು ಬಿ ಸಿ ಎ ಎಲ್ಲ ಕೋರ್ಸ್ಗಳು ಅವೈಲೇಬಲ್ ಆಗಿದ್ದಾವೆ. ಆ್ಯಂಡ್ ಈ ಒಂದು ಕಾಲೇಜ್ನ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ನ ಮೇನ್ ದ್ವಾರ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇದೇ ಬೇಸಿಕಲಿ ಮೇನ್ ಇಂಜಿನಿಯರಿಂಗ್ ಬ್ಲಾಕು. ಇದರಲ್ಲಿ ಇರತಕ್ಕಂಥ ಅವೈಲೇಬಲ್ ಬ್ರಾಂಚಸ್ಸು ಮತ್ತು ಕಟ್ ಆಫನ್ನು ನಾನು ಆಗಲೇ ಹೇಳಿದ ಹಾಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ ನೋಡಿ. ನೀವು ಕಾಲೇಜ್ನ ಆಪ್ಷನ್ ಬಗ್ಗೆ ಕೇಳ್ತಾ ಇದ್ದೀರಿ, ಆಯಿತಾ? ಸೊ ಈ ಒಂದು ಕಾಲೇಜ್ ಫೀಸಿಬಲ್ ಅನ್ನೋ ಜಾಯ್ನ್ ಆಗೋದಕ್ಕೆ ಅಂತ ನೋಡಿ. ಮೈಸೂರಲ್ಲಿ ನಿಮಗೆಲ್ಲ ಗೊತ್ತಿಲ್ಲ, ಪ್ರಿಫರೇಬಲ್ ಆರ್ಡರ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಫಸ್ಟು ಎಸ್ ಜೆ ಸಿ ಇ, ಸೆಕೆಂಡು ಎನ್ ಐ ಇ, ಥರ್ಡ್ ಬಂದು ವಿದ್ಯಾವರ್ಧಕ. ಆ್ಯಂಡ್ ನೀವೇನಾದರೂ ಹುಡುಗಿರಾಗಿದ್ದರೆ ಗೋ ಜಾಯ್ನ್ ಜಿ ಟ್ರಿಪಲ್ ಎಸ್. ಜಿ ಟ್ರಿಪಲ್ ಎಸ್ ಈಕ್ವಲೆಂಟ್ಲಿ ಗುಡ್ ಆಸ್ ವಿದ್ಯಾವರ್ಧಕ, ಬಿಕಾಸ್ ಪ್ಲೇಸ್ಮೆಂಟ್ಸ್ ವೈಸ್ ಎಲ್ಲಾದ್ರೂ ವೈಸು ವಿದ್ಯಾವರ್ಧಕ ಅಷ್ಟೇ ಈಕ್ವಲ್ ಆಗಿದೆ. ಅದು ಬಿಟ್ಟರೆ ದ ಫೋರ್ತ್ ಗುಡ್ ಆಪ್ಷನ್ ಯು ಹ್ಯಾವ್ ಇನ್ ಯುವರ್ ಮೈಸೂರು ಇಸ್ ದ ಎಮ್ ಐ ಟಿ ಮೈಸೂರು. ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ವೈಸು ಎಲ್ಲಾದ್ರ ವೈಸು ತುಂಬ ಪೀಸ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈ ಒಂದು ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಸಹ ಇಟ್ಸ್ ರೀಸೆಂಟ್ಲಿ ಗುಡ್. ಇಫ್ ಯು ಆಪ್ ಸಿ ಎಸ್ ಮತ್ತು ಐ ಎಸ್ ಪ್ಲೇಸ್ಮೆಂಟ್ ಬಗ್ಗೆ ಒರೆಯೋ ಅವಶ್ಯಕತೆ ಅಲ್ಲ, ಇಟ್ಸ್ ಲೈಕ್ ಮೋರ್ ದೆನ್ 80% ಅಂತ ಅನ್ಕೋತೀನಿ. ಅದು ಬಿಟ್ಟರೆ ಬೇರೆ ಬ್ರಾಂಚ್ ಇ ಸಿ ಮತ್ತು ಟ್ರಿಪಲಿ ಓಕೆ ಓಕೆ. ಬಟ್ ದೆನ್ ಮೆಕ್ಯಾನಿಕಲ್ ಮತ್ತು ಸಿವಿಲ್ಗೆ ಪ್ಲೇಸ್ಮೆಂಟ್ಸ್ ಇಲ್ಲ. ಅಫ್ಕೋರ್ಸ್ ಈ ಒಂದು ಕಾಲೇಜ್ ಅಲ್ಲ, ಎಲ್ಲ ಕಾಲೇಜ್ಗಳಲ್ಲೂ ಪ್ಲೇಸ್ಮೆಂಟ್ ಸ್ವಲ್ಪ ಕಡಿಮೆ ಆಗತಕ್ಕಂಥದ್ದು. ವೈ ಬಿಕಾಸ್ ಮೆಕ್ಯಾನಿಕಲ್ ಮತ್ತು ಸಿವಿಲ್ಗಳಿಗೆ ಕೋರ್ ಬ್ರಾಂಚ್ಗಳು ಬಡ ತುಂಬ ಕಷ್ಟ ಆಯಿತಾ, ಅಂದರೆ ಆ ಒಂದು ರೀಸನ್ಗೆ ಪ್ಲೇಸ್ಮೆಂಟ್ಸ್ಗಳು ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಹಂಗಂತ ನಿಮಗೆ ಇವರು ಇಂಟರ್ ಬ್ರಾಂಚ್ ಪ್ಲೇಸ್ಮೆಂಟ್ಸ್ಗೆ ಅಲೋ ಮಾಡಿಲ್ಲ ಅಂತ ಅನ್ಕೊಬೇಡಿ, ಡೆಫಿನೆಟ್ಲಿ ಅಲೋ ಮಾಡ್ತಾರೆ. ಸೊ ನೀವು ಆವಾಗ ನಿಮ್ಮ ಟ್ಯಾಲೆಂಟನ್ನು ಬಳಸ್ಕೊಂಡು ಪ್ಲೇಸ್ ಆಗಬೇಕಾಗಿರುತ್ತೆ. ಸೊ ನೀವೇನಾದರೂ ಈ ಒಂದು ಕಾಲೇಜ್ನ ಆಪ್ ಮಾಡಿಕೊಂಡ್ರೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಇಂಟರ್ ಕಾಲೇಜ್ ಪ್ಲೇಸ್ಮೆಂಟ್ಸ್ ದಿಸ್ ಥಿಂಗ್ ಆ್ಯಂಡ್ ಯು ಕ್ಯಾನ್ ಗೆಟ್ ಪ್ಲೇಸ್ಡ್. ಸೊ ಇದು ಪ್ಲೇಸ್ ಆಗಿರತಕ್ಕಂಥ ಫೋಟೋಸು. ಆ್ಯಂಡ್ ಇದೇನು ನೋಡ್ತಿದ್ದಾರೆ, ಇದು ನೀವು ಅಬ್ಸರ್ವ್ ಮಾಡಿದ್ರೆ ಎಮ್ ಐ ಟಿ ಲ್ಯಾಬ್ ಅಂತ ಬರ್ತಿದ್ದಾರೆ, ಲೈಬ್ರರಿ ಅಂತ ಬರ್ತಿದ್ದಾರೆ. ಸೊ ಇದು ಎಮ್ ಐ ಟಿಯ ಲೈಬ್ರರಿ. ಆ್ಯಂಡ್ ದೂರ ದೂರ ಕಾಣಿಸ್ತಿದ್ದ ಬಿಲ್ಡಿಂಗು, ಅದು ಎಮ್ ಬಿ ಎ ಮತ್ತು ಬಿ ಸಿ ಎ ಬ್ಲಾಕ್ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಈಗ ಡೈರೆಕ್ಟಾಗಿ ನಾನು ನಿಮಗೆ ಒಂದು ಕಾಲೇಜ್ನ ಓಪನ್ ಥಿಯೇಟರ್ ಮತ್ತು ಈ ಒಂದು ಕಾಲೇಜ್ನ ಕ್ಯಾಂಟೀನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡ್ತಿದ್ದೀರ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ, ಸೊ ಇದು ಈ ಒಂದು ಕಾಲೇಜ್ನ ಓಪನ್ ಥಿಯೇಟರ್, ದೂರ ದೂರಕ್ಕೆ ಏನು ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಕ್ಯಾಂಟೀನ್ ಆಗಿತ್ತು. ಸೊ ಇದು ಓಪನ್ ಥಿಯೇಟರ್ ಆಯಿತಾ? ಸೊ ಈಗ ಆ್ಯಕ್ಚುಲಿ ಕ್ಯಾಂಪಸ್ಗೆ ಹೋದಾಗ ಒಂದು ಕ್ಯೂಟ್ ನಾಯಿಮರಿ ಇತ್ತು, ಸೊ ನಾಯಿಮರಿ ಜೊತೆ ಮಾತಾಡ್ತಾ ಇದ್ದೆ. ಅದಾದಮೇಲೆ ಹಾಗೇ ಡೈರೆಕ್ಟಾಗಿ ಹೋಗೋಣ. ಸೊ ಅಲ್ಲಿ ನೋಡ್ತಿದ್ದಾರೆ, ಏನು ನೋಡ್ತಿದ್ದಾರೆ ನೋಡಿ, ಇದೇ ನಿಮ್ಮ ಫುಡ್ ಕೋರ್ಟ್. ಸೊ ಈ ಫುಡ್ ಕೋರ್ಟಲ್ಲಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಫುಡ್ ಕೊಡ್ತಾರೆ. ಬಟ್ ದೆನ್ ನಾನು ಕೇಳಿದ್ರೆ ವ್ಯೂ ಪ್ರಕಾರ ಫುಡ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಹುಡುಗರು ಹೇಳಿದ್ರು. ಸೊ ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಆ ಫುಡ್ ಬಗ್ಗೆ ತಲೆಗೆಡಿಸ್ಬಿಟ್ಟು ಮನೆಯಿಂದ ಕ್ಯಾರಿ ಮಾಡಿ ಫುಡ್ಡನ್ನು. ಅದು ಬಿಟ್ಟರೆ ನೋಡಿ ಇಲ್ಲಿ ನಿಮ್ಗೆ ಕೆಲವೊಂದು ಶಾಪ್ಸ್ ಇತ್ತು ಹೋಗ್ತವೆ. ಆ್ಯಂಡ್ ಇದು ನಿಮ್ಮ ಎಮ್ ಬಿ ಎ ಮತ್ತು ಬಿ ಸಿ ಎ ಬ್ಲಾಕು. ಸೊ ಅಲ್ಲಿ ಸಣ್ಣದಾಗಿ ಒಂದು ಇದು ಮಾಡ್ಕೊಂಡಿದ್ರು ಜೆಟ್ ಥರ ಥಿಂಗ್. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಲಿಕ್ಕೆ ಅದು. ಆ್ಯಂಡ್ ಅದು ಬಿಟ್ಟರೆ ಇವೇನು ನೋಡ್ತಿದ್ದಾರೆ ಹಿಂದೆ ಬ್ಲಾಕು, ಅದು ಆ್ಯಕ್ಚುಲಿ ಇದು. ಆ್ಯಂಡ್ ಇವಾಗ ಗ್ರೌಂಡ್ ತೋರಿಸ್ತೀನಿ ನೋಡಿ ನಿಮಗೆ. ಈ ಗ್ರೌಂಡ್ ಆ್ಯಕ್ಚುಲಿ ಅಪ್ರೂವ್ ಆಗಿದೆ ಅಂತ, ಏನಕ್ಕೆ ಅಪ್ರೂವ್ ಆಗಿದೆ ಗೊತ್ತಿಲ್ಲ, ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು. ಸೊ ಫೀಲ್ಡ್ ಏನೋ ಅಂದರೆ ಬೇರೆ ಬೇರೆ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡಲಿಕ್ಕೆ ಅಪ್ರೂವ್ ಆಗಿದೆ ಅಂತೆ. ಆ್ಯಂಡ್ ದೂರ ದೂರ ನೋಡಿದ್ರೆ ಜಿಮ್ ಆ್ಯಕ್ಚುಲಿ ಅದು. ಸೊ ಇದೇ ನಿಮ್ಮ ಎಮ್ ಬಿ ಎ, ಬಿ ಬಿ ಎ ಮತ್ತು ಬಿ ಸಿ ಎ ಬ್ಲಾಕು. ಸೊ ಇಲ್ಲೇ ನಿಮ್ಮ ಆ್ಯಕ್ಚುಲಿ ಓದ್ತಕ್ಕಂಥದ್ದು. ಆ್ಯಂಡ್ ಬಸ್ ಫೆಸಿಲಿಟೀಸ್ಗಳನ್ನ ನೋಡೋದಾದ್ರೆ ನಾನು ಆಗಲೇ ಹೇಳಿದ ಹಾಗೆ 35-40 ಬಸ್ ಇದೆ, ಬಿಕಾಸ್ ದ್ಯಾಟ್ ಇಸ್ ದ ಓನ್ಲಿ ವೇ ಫಾರ್ ದ ದಿಸ್ ಥಿಂಗ್ ಏನೋ ಟ್ರಾವೆಲ್ ಮಾಡಲಿಕ್ಕೆ. ಸೊ ಅಂದಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ದಿಸ್ ಇಸ್ ಗರ್ಲ್ಸ್ ಹಾಸ್ಟೆಲ್. ಆ್ಯಂಡ್ ಹಾಗೆ ಬಾಯ್ಸ್ ಹಾಸ್ಟೆಲ್ ಸಹ ಸಪರೇಟ್ ಇದೆ. ಸೊ ಆ ಕಡೆ ಇದೆ ದೂರದಲ್ಲಿ, ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಎಕ್ಸಿಟ್ ಗೇಟ್ ಈ ಕಡೆ ಇತ್ತು, ನಾನು ಎಂಟ್ರೆನ್ಸ್ ನೋಡಿ ಎಕ್ಸಿಟ್ ಗೇಟ್ ಬಂದುಬಿಟ್ಟೆ. ನನಗೆ ಬಂದಾದ್ಮೇಲೆ ಗೊತ್ತಾಗಿದೆ, ಸೊ ಆ ಕಡೆ ದೂರದಲ್ಲಿ ತುಂಬ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು. ನಾನು ಎಷ್ಟು ರಾಗ್ ಹೇಳಬೇಕು ಅಷ್ಟು ರಾಗ್ ಆ್ಯಕ್ಚುಲಿ ನಾನು ರಿವ್ಯೂ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇನ್ನೂ ಡೀಪ್ ರಿವ್ಯೂ ಬೇಕು ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ. ಆ್ಯಂಡ್ ಅಲ್ಲಿ ಹೋಗಿ ಸ್ಟೂಡೆಂಟ್ಸ್ಗಳಿರ್ತಾರೆ ಫಾಲೋವರ್ಸು, ಅವ್ರಿಗೆ ಡಿ ಎಮ್ ಮಾಡಿ ಕೇಳಿ ನಿಮಗೆ ಕಾಲೇಜ್ ಬಗ್ಗೆ ಎಂಟೈರ್ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಅವರು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಕಾಲೇಜ್ ಹೆಂಗಿದೆ, ಟೀಚಿಂಗ್ ಹೆಂಗಿದೆ ಅಂತ ಅನ್ನೋದ್ರ ಬಗ್ಗೆ ನನಗೆ ನಾನು ಕೇಳಿದ ಹಾಗೆ ನನಗೆಲ್ಲ ಪಾಸಿಟಿವ್ ಒಪಿನಿಯನ್ ಸಿಕ್ಕಿದ್ದು. ಬಟ್ ದೆನ್ ಪ್ಲೇಸ್ಮೆಂಟ್ಸ್ ವೈಸು ನನಗೆ ಕ್ಲಿಯರಾಗಿ ಒಂದು ಪಿಕ್ಚರ್ ಸಿಕ್ತು, ಲೈಕ್ ಮತ್ಲಬ್ ಇಲ್ಲಿ ಪ್ಲೇಸ್ಮೆಂಟ್ಸ್ ಇಶ್ಯೂ ಸ್ವಲ್ಪ ಕಡಿಮೆ ಇದೆ. ಬಟ್ ದೆನ್ ಇನ್ನೂ ಅಂದರೆ ಸ್ಟೂಡೆಂಟ್ಸ್ಗಳು ತಾನೇ ಆ್ಯಕ್ಚುಲಿ ಇದು ಮಾಡ್ತಕ್ಕಂಥದ್ದು, ಪ್ರತಿ ವರ್ಷ ಪ್ಲೇಸ್ಮೆಂಟ್ಸ್ ಇಶ್ಯೂ ಆ್ಯಕ್ಚುಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದರಿಂದ ನೀವು ಪ್ಲೇಸ್ಮೆಂಟ್ಸ್ಗೆ ಒರೆಯೋ ಅವಶ್ಯಕತೆ ಇಲ್ಲ. ನೀವು ಬರೋಷ್ಟರೊಳಗೆ, ನೀವು ಫೋರ್ತ್ ಇಯರ್ ಬರೋಷ್ಟರೊಳಗೆ